ಪ್ರಿಯ ವಿದ್ಯಾರ್ಥಿಗಳೇ ಈ ದಿನ ಗುಣಿತಾಕ್ಷರಗಳು ಕಾ ಅಕ್ಷರಕ್ಕೆ ಸ್ವರಗಳ ಸಹಾಯದಿಂದ ಗುಣಿತಾಕ್ಷರಗಳನ್ನು ಹೇಗೆ ಬರೆಯುವುದು ಮತ್ತು ಹೇಗೆ ಹೇಳುವುದು ಎಂಬುದನ್ನು ಕಲಿಯೋಣ ಈಗ ಖ ಪ್ಲಸ್ ಗೆ ಯಾವುದೇ ತಲೆಕಟ್ಟು ಇರುವುದಿಲ್ಲ ಖ ಇದು ಆ ಸ್ವರದ ಆ ಸ್ವರದ ಸಹಾಯದಿಂದ ಖ ಎಂದು ಉಚ್ಚರಿಸುತ್ತೇವೆ ಖ ಪ್ಲಸ್ ಇಳಿ, ಖ ಸ್ವರ ಆ ಅಕ್ಷರದ ಸಹಾಯದಿಂದ ಖ ಎಂದು ಉಚ್ಚರಿಸುತ್ತೇವೆ ಖ ಪ್ಲಸ್ ಗುಡಿಸು ಖಿ ಇ ಎಂದು ಉಚ್ಚರಿಸುತ್ತೇವೆ ಕ ಪ್ಲಸ್ ಗುಡಿಸಿನ್ ದೀರ್ಘ ಕೀ ಖೀ ಈಶ್ವರ ಈ ಪ್ಲಸ್ ಕೊಂಬು. ಉ ಉ. ಸ್ವರದ ಸಹಾಯದಿಂದ ಕು ಎಂದು ಉಚ್ಚರಿಸುತ್ತೇವೆ ಕು. ಪ್ಲಸ್ ಕೊಂಬಿನ ಇಳಿ ಕೂ ಊ ಸ್ವರ ಎಂದು ಉಚ್ಚರಿಸುತ್ತೇವೆ ಕ ಪ್ಲಸ್ ಒಟ್ರಸುಳಿ ಕೃ ಕ್ರೂ ರು ರು ಅಕ್ಷರದ ಸಹಾಯದಿಂದ ಕೃ ಎಂದು ಉಚ್ಚರಿಸುತ್ತೇವೆ ಅದೇ ರೀತಿ ಕ ಪ್ಲಸ್ ಏತ್ವ ಕೆ ಎ ಪ್ಲಸ್ ಎತ್ವ ದೀರ್ಘ ಖೇ ಖೇ ಏ ಸ್ವರ ಎಸ್ವರದ ಸಹಾಯದಿಂದ ಕೆ ಎಂದು

ಒ ಅಕ್ಷರ ಕೋ ಪ್ಲಸ್ ಓತ್ವದೀರ್ಘ ಖೋ ಖೋ ಓ ಸ್ವರದ ಸಹಾಯದಿಂದ ಕೋ ಎಂದು ಉಚ್ಚರಿಸುತ್ತೇವೆ

ಕಾಕ್ ಒಂದು ಸೊನ್ನೆ ಕಮ್ ಅಮ್ ಅಂ ಅಕ್ಷರವನ್ನು ಅನುಸ್ವಾರ ಎಂದು ಕರೆಯುತ್ತೇವೆ ಅಂ ಪ್ಲಸ್ ಎರಡು ಸೊನ್ನೆ ಕಾಕ್ ಎರಡು ಸೊನ್ನೆ ಕಹ ಅಹಾ ಅಕ್ಷರ ಅಹಾವನ್ನು ವಿಸರ್ಗ ಎಂದು ಕರೀಗ ನೀವು ನನ್ನ ಜೊತೆ ಹೇಳಿ ಕ ಇಳಿ ಖ ಖ ಗುಡಿಸು ಕಿ ಖ ಗುಡಿಸಿಂದೀರ್ಘ ಕೀ ಕೊಂಬು ಕು ಕೊಂಬಿನೀಳಿ ಕೂ ಸುಳಿ ಕೃ ಏತ್ವ

ಕಾಕ್ ಎರಡು ಸೊನ್ನೆ ಕಹ ಧನ್ಯವಾದಗಳು